ನಮಸ್ಕಾರ, ವೆಲ್ಕಮ್ ಟು ಫೋಕಸ್ 80. ನಾನ್ ಶರ್ಮಿತಾ ಶೆಟ್ಟಿ. ಕರ್ನಾಟಕ ಮಾಡೆಲ್ ಬ್ಲೂ ಪ್ರಿಂಟ್ 2023, ಬಿಜೆಪಿಯ ರೋಡ್ ಮ್ಯಾಪ್ ರೆಡಿ, ಸಂಕ್ರಾಂತಿ ಸಂಪುಟ ಪ್ಲಾನ್, ಯಾರಿಗೆ ಶಾಕ್ ಯಾರಿಗೆ ಅದೃಷ್ಟ, ಮಿಷನ್ 150 ಮೆಗಾ ರಣತಂತ್ರ, ಹೈಕಮಾಂಡ್ ಸೀಕ್ರೆಟ್ ಬ್ರಹ್ಮಾಸ್ತ್ರ, ಜನವರಿಯಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿ ಉಂಟಾಗುತ್ತಾ, ಆಡಳಿತಕ್ಕೆ ಹೊಸ ಸ್ವರೂಪ ಕೊಡಲು ದಿಲ್ಲಿ ನಾಯಕರು ಮಾಡಿದ ಪ್ಲಾನ್ ಏನು, ಬೊಮ್ಮಾಯಿ ಬಳಗದಲ್ಲಿ ದೊಡ್ಡ ಬದಲಾವಣೆಯಾಗುತ್ತಾ, ಇದೇ ಇವತ್ತಿನ ಫೋಕಸ್ 18 ಸಂಕ್ರಾಂತಿ ಸೀಕ್ರೆಟ್. ಕರ್ನಾಟಕ ಮಾಡೆಲ್ ಬ್ಲೂ ಪ್ರಿಂಟ್ 2023, ಬಿಜೆಪಿಯ ರೋಡ್ ಮ್ಯಾಪ್ ರೆಡಿ, ಸಂಕ್ರಾಂತಿ ಸಂಪುಟ ಪ್ಲಾನ್, ಯಾರಿಗೆ ಶಾಕ್ ಯಾರಿಗೆ ಅದೃಷ್ಟ. ಮಿಷನ್ 150 ಮೆಗಾ ರಣತಂತ್ರ, ಹೈಕಮಾಂಡ್ ಸೀಕ್ರೆಟ್ ಬ್ರಹ್ಮಾಸ್ತ್ರ. ಹಾನಗಲ್ ಉಪಚುನಾವಣೆಯಲ್ಲಿ ಸೋಲು, ಪರಿಷತ್ ಚುನಾವಣೆಯಲ್ಲಿ ಅನಿರೀಕ್ಷಿತ ಫಲಿತಾಂಶ, ಲೋಕಲ್ ವಾರ್ನಲ್ಲಿ ದೊಡ್ಡ ಆಘಾತ, ಹೀಗೆ ಸಾಲು ಸಾಲು ಅಡೆತಡೆಗಳಿಂದ ಕಂಗೆಟ್ಟಿರುವ ಬಿಜೆಪಿಗೆ ಈಗ ಮತ್ತೊಂದು ಹೊಸ ಸವಾಲು, ಹೊಸ ಆಘಾತ. 2022ರಲ್ಲಿ ಎದುರಾಗುವ ಸೂಚನೆಗಳು ಗೋಚರಿಸುತ್ತಿವೆ. ಸಂಕ್ರಾಂತಿಯ ನಂತರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಗೋಚರವಾಗ್ತಿದೆ. ಅದರಲ್ಲೂ ಈ ಬದಲಾವಣೆ ಸಚಿವ ಸಂಪುಟದಲ್ಲಿರುವ ಮಹಾನಾಯಕರ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಯಾಕೆಂದ್ರೆ ಸಂಕ್ರಾಂತಿಯ ನಂತರ ಯತ್ನಾಳ್ ಹೇಳಿದ ಭವಿಷ್ಯ ನಿಜವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಂಪುಟಕ್ಕೆ ಸರ್ಜರಿಯಾಗುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುತ್ತಿದೆ. ಸರ್ಜರಿಗೂ ಮುನ್ನ ಭರ್ಜರಿ ಸ್ಟ್ರಾಟಜಿ, ಸಿಎಂ ಬೊಮ್ಮಾಯಿಯಿಂದ ಕರ್ನಾಟಕ ಮಾಡೆಲ್ ಪ್ಲಾನ್. ಬಿಜೆಪಿ ಪಾಳ್ಯದಲ್ಲಿ ಕರ್ನಾಟಕ ಮಾಡೆಲ್ ಬ್ಲೂ ಪ್ರಿಂಟ್ 2023ರ ರೋಡ್ ಮ್ಯಾಪ್ ರೆಡಿಯಾಗಿದೆ. ಸಂಕ್ರಾಂತಿಯ ಸಂಪುಟ ಪ್ಲಾನ್ ನಲ್ಲಿ ಯಾರಿಗೆ ಶಾಕ್ ಆದಿದೆ, ಯಾರಿಗೆ ಅದೃಷ್ಟ ಲಕ್ಷ್ಮಿ ಒಲೆಯಲ್ಲಿದ್ದಾಳೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಬಿಜೆಪಿ ಮಿಷನ್ 150 ಮೆಗಾ ರಣತಂತ್ರ, ಹೈಕಮಾಂಡ್ ಸೀಕ್ರೆಟ್ ಬ್ರಹ್ಮಾಸ್ತ್ರ ಯಾವ ರೀತಿ ಇರುತ್ತೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡಂತೆ ಸ್ಥಾನಗಳನ್ನು ಗೆಲ್ಲಿಸಿರಲಿಲ್ಲ. ಲೋಕಲ್ ಕದನದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಆತ್ಮವಿಶ್ವಾಸದೊಂದಿಗೆ ಕೇಸರಿ ಪಾಳಿಯ ಕಣಕ್ಕಿಳಿದಿತ್ತು. ಈ ಮೂಲಕ ಪರಿಷತ್ ಚುನಾವಣೆಯ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ರು ಸಿಎಂ ಬೊಮ್ಮಾಯಿ. ಆದರೆ ಸ್ಥಳೀಯ ಕದನದಲ್ಲೂ ಬಿಜೆಪಿ ಮುಗ್ಗರಿಸಿದೆ. ಹಾನಗಲ್ ಉಪಚುನಾವಣೆಯ ಸೋಲಿನಿಂದ ಕಂಗೆಟ್ಟಿರೋ ಸಿಎಂಗೆ ಲೋಕಲ್ ಫೈಟ್ನ ಸೋಲು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿರೋದ್ರಿಂದ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅಸಮಾಧಾನಗೊಂಡಿದ್ದಾರೆ. ಆಡಳಿತ ಪಕ್ಷವಾಗಿ ಹಿನ್ನಡೆ ಅನುಭವಿಸಿದ್ದಕ್ಕೆ ಅರುಣ್ ಸಿಂಗ್ ಬೇಸರ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ರಾಜ್ಯ ಬಿಜೆಪಿ ಘಟಕದಿಂದ ಅರುಣ್ ಸಿಂಗ್ ವರದಿ ಕೇಳಿದ್ದಾರೆ ಅನ್ನೋ ಮಾತಿದೆ. ಸಚಿವರು ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಹಿನ್ನಡೆಗೆ ಕಾರಣವೇನು? ಘಟಾನುಘಟಿಗಳ ಕ್ಷೇತ್ರದಲ್ಲಿ ಬಿಜೆಪಿ ಸೋಲು ಕಂಡಿದ್ದು ಹೇಗೆ? ಪಕ್ಷೇತರರ ಮುಂದೆ ಕೇಸರಿ ಕಲಿಗಳು ಮಂಡಿ ಊರಿದ್ದು ಹೇಗೆ? ಸಮನ್ವಯತೆ ಕೊರತೆನಾ ಅಂತ ಪ್ರಶ್ನೆ ಮಾಡಿರುವ ಅರುಣ್ ಸಿಂಗ್ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿದ್ದಾರೆ ಅಂತ ಹೇಳಲಾಗುತ್ತೆ. ಈ ನಡುವೆ ಬಿಜೆಪಿ ಪಾಳ್ಯದಲ್ಲಿ ಸಂಪುಟ ಪುನಾರಚನೆಯ ಮಾತುಗಳು ಕೇಳಿಬರ್ತಿವೆ. ಹೈಕಮಾಂಡ್ ಬೊಮ್ಮಾಯಿ ಬಳಗಕ್ಕೆ ಆಪರೇಷನ್ ಮಾಡಲು ಮುಂದಾಗಿದ್ದು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳಿವೆ. 2023ರ ವಿಧಾನಸಭಾ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡೇ ಈಗಾಗಲೇ ರೋಡ್ ಮ್ಯಾಪ್ ತಯಾರಾಗ್ತಿದೆ. 150 ಮಿಷನ್ ನ ಇಟ್ಕೊಂಡಿರೋ ಹೈಕಮಾಂಡ್ ಇದನ್ನೇ ಗಮನದಲ್ಲಿಟ್ಟುಕೊಂಡು ಆಡಳಿತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದೆ ಅನ್ನೋ ಮಾತಿದೆ. ಕಳೆದ ಹಲವು ದಿನಗಳಿಂದ ಬಿಜೆಪಿ ಪಾಳ್ಯದಲ್ಲಿ ಸಂಪುಟ ಪುನರ್ರಚನೆಯ ಮಾತುಗಳು ಕೇಳಿ ಬರ್ತಿದ್ವು. ಈಗ ಈ ಸುದ್ದಿ ನಿಜವಾಗುವ ಲಕ್ಷಣಗಳು ಕಂಡು ಬರ್ತಿವೆ. ಸಿಎಂ ಬೊಮ್ಮಾಯಿ ಮುಂದೆ ಈಗ ಕ್ಯಾಬಿನೆಟ್ ಪುನರ್ರಚನೆಯ ಸವಾಲಿದೆ. 2 ದಿನಗಳ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಮಾತುಗಳಿವೆ. ಕಾರ್ಯಕಾರಿಣಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಬೆಂಬಲ ಸಿಕ್ಕಿದೆ. ಅರುಣ್ ಸಿಂಗ್ ಬೊಮ್ಮಾಯಿ ನಾಯಕತ್ವಕ್ಕೆ ಯಾವುದೇ ರೀತಿ ಸಂಕಷ್ಟವಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿಎಂಗೆ ಹೈಕಮಾಂಡ್ ಶ್ರೀರಕ್ಷೆ ಸಿಕ್ಕಂತಾಗಿದೆ. ಸಾಲು ಸಾಲು ಚುನಾವಣೆ ಸೋಲಾದರೂ ಸಿಎಂ ಸ್ಥಾನ ಸದ್ಯಕ್ಕಂತೂ ಭದ್ರವಾಗಿದೆ. ಈ ನಡುವೆ ಬೊಮ್ಮಾಯಿ ಆಪ್ತರೆ ಹೈಕಮಾಂಡ್ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿರೋದು ಸಂಚಲನ ಮೂಡಿಸಿದೆ. ಹಾನಗಲ್ನಲ್ಲಿ ಮುಖಭಂಗ, ಪರಿಷತ್ನಲ್ಲಿ ಹಿನ್ನಡೆ, ಲೋಕಲ್ ಫೈಟ್ನಲ್ಲೂ ಬಿಜೆಪಿಗೆ ದೊಡ್ಡ ಮಟ್ಟದ ಸೋಲಾಗಿರೋದ್ರಿಂದ ಹೈಕಮಾಂಡ್ ರಾಜ್ಯ ಬಿಜೆಪಿ ಮೇಲೆ ಅಸಮಾಧಾನಗೊಂಡಿದೆ.
ಸಾಲು ಸಾಲು ಚುನಾವಣೆಗಳಲ್ಲಿ ಜನ ಆಡಳಿತ ಪಕ್ಷವನ್ನೇ ತಿರಸ್ಕರಿಸುತ್ತಿರೋದು ದಿಲ್ಲಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಇದು ಭವಿಷ್ಯದಲ್ಲಿ ಅದರಲ್ಲೂ 2023 ವಿಧಾನಸಭಾ ಚುನಾವಣೆಗೆ ಪರಿಣಾಮ ಬೀರುತ್ತೆ ಅಂತ ಅರಿತಿರುವ ದಿಲ್ಲಿ ವರಿಷ್ಠರು ಸಂಪುಟ ಪುನರ್ರಚನೆಗೆ ಕೈ ಹಾಕಲಿದ್ದಾರೆ. ಇದರ ಜೊತೆ ಜೊತೆಗೆ ರಾಜ್ಯದ ಜನತೆಗೆ ಉತ್ತಮ ಆಡಳಿತವನ್ನು ನೀಡುವ ನಿಟ್ಟಿನಲ್ಲಿ ಈ ರೀತಿ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಜನವರಿ ಅಂತ್ಯಕ್ಕೆ ಸಂಪುಟ ಪುನರ್ರಚನೆಯಾಗುತ್ತಾ? ಫೆಬ್ರವರಿಯಲ್ಲಿ ಜಂಟಿ ಅಧಿವೇಶನವಿದ್ದು ಅದಕ್ಕೂ ಮೊದಲು ಅಂದ್ರೆ ಜನವರಿ ಅಂತ್ಯದೊಳಗೆ ಸಿಎಂ ಬೊಮ್ಮಾಯಿ ಸಂಪುಟ ಪುನರ್ರಚನೆ ಮಾಡಬಹುದು ಅನ್ನೋ ಮಾತುಗಳಿವೆ. ಬಿಜೆಪಿ ಪಾಳ್ಯದಲ್ಲಿನ ಬದಲಾವಣೆ ಬಗ್ಗೆ ಒಂದಲ್ಲ ಒಂದು ಬಾಂಬ್ ಸಿಡಿಸೋ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕಳೆದ ಹಲವು ದಿನಗಳಿಂದ ಸರ್ಕಾರದಲ್ಲಿನ ಬದಲಾವಣೆ ಬಗ್ಗೆ ಸುಳಿವು ಕೊಟ್ಟಿದ್ರು. ಗುರುವಾರ ಕೂಡ ಈ ಬಗ್ಗೆ ಪುನರುಚ್ಚರಿಸಿದ್ರು. ಜನವರಿ 14 ಬಳಿಕ ಸರ್ಕಾರದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ, ಸಂಪುಟ ಪುನರ್ರಚನೆಯಾಗಲಿದೆ. ಈ ಬಗ್ಗೆ ಸಿಎಂ ಸುಳಿವು ಕೊಟ್ಟಿದ್ದು ನನಗೆ ಪಕ್ಷ ಸಿಹಿ ಸುದ್ದಿ ಕೊಡಲಿದೆ ಅಂತ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಏನೂ ಹೇಳುದಿಲ್ಲ, ಬದಲಾವಣೆ ಬೇಡತ್ತು ಹೇಳುದಿಲ್ಲ. ಪಕ್ಷದ ಹೈಕಮಾಂಡ್ ಏನು ಹೇಳತ್ತೋ ಅದಕ್ಕೆ ನಾವು ಬದ್ದಿರ್ತೀವಿ. ಸಂಕ್ರಾಂತಿಗೆ ಬರಲಿಲ್ಲ, ಸಂಕ್ರಮಣ 14 ಘೋಷಲ ಹೇಳಿದ್ದೆ, ಒಂದು ವಿಕೆಟ್ ಹಾರ್ತಿಲ್ಲ. ಈ 14 ತೇಡ್ರಿ ಮಾತ್ರ ಭಾಳ ನೋಡ್ರಿ. ಸುಮ್ಮ ಅದು ಭಾಷಣದಲ್ಲಿ ಸಹಜವಾಗಿ ನಾವು ಮಾತಾಡಿರ್ತೀವಿ, ಯಾಕಂದರೆ ಈಗಿನ ನಮ್ಮ ಗೃಹಮಂತ್ರಿಗಳು ಒಳ್ಳೆಯವರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಸ್ವಲ್ಪ ಗಟ್ಟಿಸಿ ದೊಡಬೇಕಿಲ್ಲಿ ಅವರು. ನಾನು ಹೇಳಿದೆ ಅರಣ್ಯ ಕಂದಾಯ ಗ್ರಾಮೀಣ ಅಭಿವೃದ್ಧಿಗೆ ನಮ್ಮ ಸೂಕ್ತದಾರ ನಮ್ಮವರು ನಮ್ಮಂತರ ಕೈ ಕೊಟ್ಟರೆ ಬರೊಬ್ಬರಿಗೆ ಏನು ದೇಶ ವಿರೋಧಿ ಚಟುವಟಿಕೆ ಮಾಡೋರು ಉಪಾಧ್ಯಾಪಕಗಳು ಅದಾರಲ್ಲ ಈ ಬಿಜಾಪುರನಾಗೂ ದಲಿತರ ಮೇಲೆ ಮಹಿಳೆಯ ಮೇಲೆ ದೌರ್ಜನ್ಯ, ಇಂಥವ್ರಿಗೆ ಬರೊಬ್ಬರಿ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದರೆ ಇಂಥ ಗುಂಡಾಗಳು ಕ್ರಿಮಿನಲ್ಸು ಇವತ್ತು MLA MP ಆದರೆ ದೇಶದ ಪರಿಸ್ಥಿತಿಯನ್ನು ಈಗ ನೋಡಿದ್ರೆ ಯತ್ನಾಳ್ ಬಾಂಬ್ ಸಿಡಿಸಿದಂತೆ ಬಿಜೆಪಿಯಲ್ಲಿ ಜನವರಿ ಅಂತ್ಯದೊಳಗೆ ಬಹುದೊಡ್ಡ ಬದಲಾವಣೆಯಾಗಲಿದೆಯಾ? ಕಿರಿಕ್ ಸಚಿವರಿಗೆ ಕೋಕ್ ನೀಡಿ ಬಿಜೆಪಿ ಆಡಳಿತವನ್ನ ಮತ್ತಷ್ಟು ಚುರುಕುಗೊಳಿಸುತ್ತಾ ಹೈಕಮಾಂಡ್ ಮತ್ತೆ ರಾಜ್ಯದ ಜನರ ವಿಶ್ವಾಸವನ್ನ ಗಳಿಸಲು ದಿಲ್ಲಿ ವರಿಷ್ಠರು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯಕ್ಕೆ ಉತ್ತಮ ಆಡಳಿತ ನೀಡಬೇಕು ಅನ್ನೋದು ವರಿಷ್ಠರ ಬಯಕೆ ಕೂಡ ಹೌದು. ಒಂದ್ ವೇಳೆ ಜನವರಿ ಅಂತ್ಯದೊಳಗೆ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ ಅಂದ್ರೆ ಮಾರ್ಚ್ ನಲ್ಲಿ ಬಜೆಟ್ ಅಧಿವೇಶನವಿದ್ದು ಅದಕ್ಕೂ ಮೊದಲು ಬೊಮ್ಮಾಯಿ ಬಳಗಕ್ಕೆ ಸರ್ಜರಿ ಆಗಬಹುದು ಅನ್ನೋ ಬಗ್ಗೆ ಚರ್ಚೆ ಆಗುತ್ತಿದೆ. ತವರು ಜಿಲ್ಲೆಯಲ್ಲಿಯೇ ಸಿಎಂಗೆ ಸೋಲಿನ ಕಹಿ. ಒಂದ್ ಕಡೆ ಸಿಎಂ ಹಾನಗಲ್ ಉಪಚುನಾವಣೆ ಸಮಯದಲ್ಲಿ ಅಲ್ಲಿಯೇ ಟಿಕಾಣಿ ಹೂಡಿ ಅಬ್ಬರದ ಪ್ರಚಾರ ನಡೆಸಿದ್ರು. ಇಡೀ ಸರ್ಕಾರವೇ ಹಾನಗಲ್ಗೆ ದಾಂಗುಡಿ ಇಟ್ಟಿತು. ಇವೆಲ್ಲದರ ಹೊರತಾಗಿಯೂ ಸಿಎಂ ತವರು ಕ್ಷೇತ್ರದಲ್ಲಿ ಬಿಜೆಪಿ ಸೋಲುಂಡಿತು. ಈ ಸೋಲಿನ ಸರಣಿ ಇಲ್ಲಿಗೆ ನಿಲ್ಲೋದಿಲ್ಲ. ಇದಾದ್ಮೇಲೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಹಾವೇರಿಯ ಬಂಕಾಪುರ ಹಾಗೂ ಗುಟ್ಟಾಲದಲ್ಲೂ ಕಮಲಪಾಳಿಯ ಸೋಲು ಕಂಡಿದೆ. ಇಷ್ಟೆಲ್ಲದರ ಹೊರತಾಗಿಯೂ ಬೊಮ್ಮಾಯಿ ಮೇಲೆ ಹೈಕಮಾಂಡ್ ನಂಬಿಕೆ ಇಟ್ಟಿದೆ. ಈ ಸೋಲುಗಳ ಪರಾಮರ್ಶೆ ಮಾಡ್ತಿರೋ ಹೈಕಮಾಂಡ್ ಮುಂದಿನ 3 ಗುರಿಯನ್ನ ತಲುಪೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಹಾಗೆ 2023 ಟಾರ್ಗೆಟ್ ಇಟ್ಕೊಂಡಿರೋ ದಿಲ್ಲಿ ನಾಯಕರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನಗಳನ್ನ ಗೆಲ್ಲುವ ಗುರಿ ಹೊಂದಿದ್ದಾರೆ. ಅದಕ್ಕಾಗಿ ಈಗಿನಿಂದಲೇ ಸ್ಟ್ರಾಟಜಿ ಹುಡುತ್ತಿದ್ದಾರೆ, ಪಕ್ಷಕ್ಕೆ ಭದ್ರ ತಳಪಾಯ ಹಾಕ್ತಿದ್ದಾರೆ, ಎಲ್ಲಾ ಆಯಾಮದಲ್ಲೂ ರಾಜಕೀಯ ಲಾಭಗಳ ಲೆಕ್ಕಾಚಾರ ಮಾಡ್ತಿದ್ದಾರೆ. ಅಸಮರ್ಥ ಸಚಿವರಿಗೆ ಕಾದಿದ್ಯಾ ಶಾಕ್, ಹೊಸ ಮುಖಗಳಿಗೆ ಸಿಗುತ್ತಾ ಅವಕಾಶ? ಈ ಬಗ್ಗೆ ಹಲವು ದಿನಗಳಿಂದ ಕೇಸರಿ ಪಾಳ್ಯದಲ್ಲಿ ಗುಸುಗುಸು ಮಾತುಗಳು ಕೇಳಿ ಬರ್ತಿವೆ. ಅಸಮರ್ಥ ಉತ್ತಮ ಅಧಿಕಾರ ನೀಡದೇ ಇರುವ ಸಚಿವರಿಗೆ ಗೇಟ್ ಪಾಸ್ ಆಗುತ್ತಾ, ಕಿರಿಕ್ ಸಚಿವರಿಗೆ ಕೋಕ್ ನೀಡಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತಾ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಯಾರು ತಮ್ಮ ಇಲಾಖೆಗಳಲ್ಲಿ ಸರಿಯಾಗಿ ಕೆಲಸ ಕಾರ್ಯ ನಿರ್ವಹಿಸದಿಲ್ವೋ, ಯಾರು ಹೆಸರಿಗೆ ಮಾತ್ರ ಸಚಿವಗಿರಿ ಇಟ್ಕೊಂಡು ಅವರ ಇಲಾಖೆಯಲ್ಲಿ ಶೂನ್ಯ ಸಾಧನೆ ಮಾಡಿದ್ದಾರೆ, ಚುನಾವಣೆ ಟೈಮ್ನಲ್ಲಿ ಪಕ್ಷದ ಪರ ಕೆಲಸ ಮಾಡದೆ ಒಳಗೊಳಗೆ ಸಂಚು ಮಾಡಿದವರಿಗೂ ಶಾಕ್ ಆದಿದ್ಯಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಈ ಸಂಪುಟ ಸರ್ಜರಿ ವಿಚಾರ. ಈ ಹಿನ್ನೆಲೆಯಲ್ಲಿ ಹೊಸ ಮುಖಗಳಿಗೆ ಯುವಕರಿಗೆ ಮಣೆ ಹಾಕುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹುಬ್ಬಳ್ಳಿಯಲ್ಲಿ 2 ಕಾಲ ನಡೆದ ರಾಜ್ಯ ಕಾರ್ಯಕಾರಿಣಿಯಲ್ಲೂ ಈ ವಿಚಾರದ ಬಗ್ಗೆ ಚರ್ಚೆಯಾಗಿದೆ ಅನ್ನೋ ಮಾತಿದೆ.
ಹೊಸ ಮುಖಗಳಿಗೆ ಪಕ್ಷನಿಷ್ಠರಿಗೆ ಬಿಜೆಪಿ ನಾಯಕರು ಮಣೆ ಹಾಕ್ತಾರಾ ಅನ್ನೋ ವಿಚಾರ ಚರ್ಚೆ ಆಗ್ತಿರೋ ಬೆನ್ನಲ್ಲೇ ಎಂಪಿ ರೇಣುಕಾಚಾರ್ಯ ಬದಲಾವಣೆ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಕಳೆದ ಮೂರು ಅವಧಿಗೆ ಸಚಿವರಾಗಿದ್ದವರು ತಾವಾಗಿಯೇ ಪದವಿಯಿಂದ ಕೆಳಗಿಳಿದು ಪಕ್ಷದ ಬಲವರ್ಧನೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಕರೆ ನೀಡಿದ್ದಾರೆ. ಹೊಸಬರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ನೀಡುವಂತಿತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿಕೆ. ಇನ್ನು ರೇಣುಕಾಚಾರ್ಯ ಕೂಡ ಖುದ್ದು ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದು ಬಿಎಸ್ವೈ ಸರ್ಕಾರವಿದ್ದಾಗಲೂ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಆಗ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ರು. ಈಗ ಮತ್ತೆ ಈ ರೀತಿ ಹೇಳಿಕೆ ಕೊಡುವ ಮೂಲಕ ತಾನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ರೇಣುಕಾಚಾರ್ಯ. ಈಗ ಮೊನ್ನೆ ಹೊಸಬರಾಗಿದ್ದಾರೆ ಸುನಿಲ್ ಕುಮಾರ್, ನಮ್ಮ ಶಂಕರ್ ಮುನಿನ್ಕೊಪ್ಪ, ಯಾರು ಹೊಸಬರಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ 2004, 2008, 2013 ಯಾರು ಸಚಿವರಾಗಿದ್ದಾರೆ ಮೂರು ಬಾರಿ, ಸಂಘಟನೆಗೆ ತಮ್ಮ ಸಮಯವನ್ನು ಕೊಡಬೇಕು. ಭಾರತೀಯ ಜನತಾ ಪಾರ್ಟಿಲಿ ನಮ್ಮನ್ನು ಪಕ್ಷ ಗುಸ್ತಿಲ್ಲ, ನಾವು ಗೆದ್ದಿಲ್ಲ, ನನಗೆ ಕೊಡಬೇಡ, ನನಗೆ ಬೇಡ, ಹೊಸ ಮುಖಗಳು ಬರಬೇಕು. ವರ್ಚಸ್ಸು ಸರ್ಕಾರ, ವರ್ಚಸ್ಸು ಪಕ್ಷದ ಜಾಸ್ತಿ ಆಗುತ್ತೆ. ಅವರು ಸ್ವಯಂ ಪ್ರೇರಣೆ ರಾಜೀನಾಮೆ ಕೊಡಬೇಕಂತೇಳಿ ವಿನಂತಿನ ಮಾಡಿದ್ರಿ. ನಾವು ಶಾಸಕರು ಈಗಾಗಲೇ ಚರ್ಚೆ ಮಾಡಿದ್ವಿ, ನಮ್ಮ ವರಿಷ್ಠರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೊಸ ಮುಖಗಳು ಆದ್ಯತೆ ಕೊಡ್ರಿ ಅಂತೇಳಿ ವಿನಂತಿ ಮಾಡ್ತೀನಿ. ರೇಣುಕಾಚಾರ್ಯ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಹಿರಿಯ ಸಚಿವ ಕೆಎಸ್ ಈಶ್ವರಪ್ಪ ತಾವು ರಾಜೀನಾಮೆ ಕೊಡುವುದಾಗಿ ಹೇಳಿದ್ದಾರೆ. ಈ ಹಿಂದೆ ಬಿಎಸ್ವೈ ಸರ್ಕಾರದ ಟೈಮ್ನಲ್ಲೂ ಕೂಡ ಹಿರಿಯ ಸಚಿವರನ್ನ 2-3 ಬಾರಿ ಮಂತ್ರಿಯಾದವರನ್ನು ಸಂಪುಟದಿಂದ ಕೈಬಿಡಲಾಗಿತ್ತು ಅಂತ ಹೇಳಲಾಗಿತ್ತು. ಆದರೆ ಆ ಟೈಮ್ನಲ್ಲಿ ಹಿರಿಯ ಮಂತ್ರಿಗಳಿಗೆ ಕೋಕ್ ನೀಡಿರಲಿಲ್ಲ. ಆದರೆ ಈಗ ಟ್ರೆಂಡ್ ಬದಲಾಗಿದೆ. ಆಗ ಬಿಜೆಪಿಗೆ ಇದ್ದ ವರ್ಚಸ್ಸು ಈಗ ಕಡಿಮೆ ಆದಂತೆ ಕಾಣ್ತಿದೆ. ಸಾಲು ಸಾಲು ಚುನಾವಣೆಗಳಲ್ಲಿ ಬಿಜೆಪಿ ಸೋಲ್ತಾ ಇರೋದ್ರಿಂದ ದಿಲ್ಲಿ ನಾಯಕರಿಗೆ ಬದಲಾವಣೆ ಮಾಡೋದು ಕೂಡ ಅನಿವಾರ್ಯವಾದಂತೆ ಕಾಣ್ತಿದೆ. ಎಲೆಕ್ಷನ್ಗಳಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನ ನೀಡದೇ ಇರೋದು ಸಹಜವಾಗಿ ಹೈಕಮಾಂಡ್ಗೆ ಅಸಮಾಧಾನ ತಂದಿದೆ. ಹೀಗಾಗಿ ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮೇಜರ್ ಆಪರೇಷನ್ಗೆ ಮುಂದಾಗಿದೆ ಅನ್ನೋ ಚರ್ಚೆ ಹುಟ್ಟಿಕೊಂಡಿದೆ. ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಬೊಮ್ಮಾಯಿ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಇದೆ ಅನ್ನೋ ಮಾತಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 150 ಸ್ಥಾನಗಳನ್ನು ಗಳಿಸಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಇರುವ ಗುರಿಯನ್ನ ಹೊಂದಿದೆ. ಅದಕ್ಕಾಗಿ ಈಗಿನಿಂದಲೇ ಬಿಜೆಪಿ ಹೈಕಮಾಂಡ್ ರೋಡ್ ಮ್ಯಾಪ್ ರೆಡಿ ಮಾಡಿಕೊಳ್ಳುತ್ತಿದೆ. ಈ ನಡುವೆ ಗುಜರಾತ್ ಮಾದರಿಯ ಸರ್ಕಾರವನ್ನೇ ರಾಜ್ಯದಲ್ಲೂ ಕೂಡ ಅನುಸರಿಸಲಾಗುತ್ತ ಈ ಮಾದರಿಯಿಂದ ಅಲ್ಲಿನ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿತ್ತು. ಅದೇ ರೀತಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲೂ ಬದಲಾವಣೆಯ ಗಾಳಿ ಬೀಸುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ.